ಈಗ ನಾವು 7ನೇ ತರಗತಿಯ 6ನೇ ಅಧ್ಯಾಯವಾದ ವರ್ಗವು ವರ್ಗಮೂಲವು ಎಂಬ ಪಾಠ ಭಾಗದ 3ನೇ ಭಾಗಕ್ಕೆ ಹೋಗೋಣ ಈ ಭಾಗದಲ್ಲಿ ನಾವು ಕೆಲವು ವಿಷಯಗಳನ್ನು ಕಲಿತೀವಿ ಮೊದಲನೆಯದು ವರ್ಗದ ಗುಣಕ पेज नंबर 92 पे वर्ग गुणक अरे वर्ग गुणी रिसल्ट बर्तदे अंत कलियुवंत उदाहरण ईदर वर्ग गुणिसु आरर वर्ग अरे इल्ली वर्ग वर्ग मात्र अल्ल नंबर्स मात्र चेंज ಹಾಗಾದ್ರೆ 5 ಗುಣಿಸು 6 ಎಷ್ಟು 30 30 ರ ವರ್ಗವಾಗಿರುತ್ತದೆ ಓಕೆ ಹಾಗೆ ಮಾಡಿದ್ರೆ ಸಾಕು ಎಷ್ಟು 30 ರ ವರ್ಗ ಇಲ್ಲಿ ಎಷ್ಟು ಸೊನ್ನೆ 1 ಸೊನ್ನೆ ವರ್ಗದಲ್ಲಿ 2 ಸೊನ್ನೆ 3 ರ ವರ್ಗ 9 ಅಲ್ವಾ ಆದ್ರೆ 900 ಬರ್ತದೆ ಇನ್ನು ಬೇರೆ ಸಂಖ್ಯೆ ಹೇಳಿ ಅಂತ 2 ರ ವರ್ಗ ಗುಣಿಸು 4 ರ ವರ್ಗ ಓಕೆ ಇದೆ ಹೇಗೆ ಸಿಗ್ತದೆ ಅಂದ್ರೆ ಇಲ್ಲಿ ಒಂದೇ ಸಂಖ್ಯೆ ಆದ ಕಾರಣ ಇಲ್ಲಿ 2 ಗುಣಿಸಿದ್ರೆ ಸಾಕು 2 4 ಎಷ್ಟು 8 8 ರ ವರ್ಗ ಅಂದ್ರೆ 64 ಬೇರೆ 3 ರ ವರ್ಗ ಗುಣಿಸು 5 ರ ವರ್ಗ ಅಂದ್ರೆ ಎಷ್ಟು ಆಗ್ತದೆ 3 ಗುಣಿಸು 5 15 15 ರ ವರ್ಗ ಅಂದ್ರೆ 2 ಓಕೆ ಇಲ್ಲಿ 2 ವರ್ಗದ ಮೇಲೆ ವರ್ಗದ ಕಾರಣ ಮಾತ್ರ ಅಂದ್ರೆ 2 ಆದ ಕಾರಣ ಮಾತ್ರ ಇಲ್ಲಿ ಗುಣಿಸಿ ಬರೆಯುವಂತದ್ದು ಓಕೆ ಎಷ್ಟು ಆಯ್ತು 125 ಅಂದ್ರೆ ಡೈರೆಕ್ಟ್ ಸಿಗ್ತದೆ ಓಕೆ ಹದಿನೈದರ ವರ್ಗ ಎಷ್ಟು 225 ನೀವು ನೋಡಿ ಅಂತ 15 ಗುಣಿಸು 15 ಮಾಡಿ ನೋಡಿ 225 ಸಿಗ್ತದೆ ಅರ್ಥ ಆಯ್ತಲ್ಲ ಹಾಗೆ ನಿಮ್ಮ ಪಾಠ ಭಾಗದಲ್ಲಿ 5ರ ವರ್ಗ ಗುಣಿಸು 8ರ ವರ್ಗ ಹಾಗೂ 2.5ರ ವರ್ಗ ಗುಣಿಸು 4ರ ವರ್ಗ 1.5ರ ವರ್ಗ ಗುಣಿಸು 0.2ರ ವರ್ಗ ಈಗೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಅದು ನೀವು ಮಾಡಬೇಕು ಅರ್ಥ ಆಯ್ತಲ್ಲ ಏನಿಲ್ಲ ಆ ಸಂಖ್ಯೆಗಳನ್ನು ಗುಣಿಸಿದ್ರೆ ಸಾಕು ಮತ್ತೆ ವರ್ಗವನ್ನು ಕಂಡುಹಿಡಿದ್ರೆ ಸಾಕು ಇನ್ನು ವರ್ಗದ ಅಪವರ್ತನ ಅಂತ ನೋಡು ಉಂಟು ಪಾಠ ಬದಲಿ ನೆಕ್ಸ್ಟ್ ಟಾಪಿಕ್ 93ನೇ ಪೇಜ್ ಅದು ನೋಡಿ ಅಂತೆ ಅಂದ್ರೆ ಒಂದು ವರ್ಗದ ಒಂದು ಸಂಖ್ಯೆಯ ಅಪವರ್ತನ ಅಂತ ಕೇಳಿದ್ರೆ ಅದನ್ನ ಏನು ಮಾಡಬೇಕು ಅದನ್ನ ಭಾಗಿಸಿ ನೋಡಬೇಕು ಅಲ್ಲ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳ ಗುಣನವಾಗಿರುತ್ತದೆ ಯಾವಾಗಲೂ ಹಾಗೆ ಅಂದ್ರೆ ನೆನಪಿಡಬೇಕು ಅಪವರ್ತನ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಅಂದ್ರೆ ನಾವು ಒಂದು ಸಂಖ್ಯೆಯ ಅವಿಭಾಜ್ಯ ಸಂಖ್ಯೆಗಳನ್ನು ಮೊದಲು ಕಂಡುಹಿಡಿಬೇಕು ಮೂವತ್ತನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಹೇಗೆ ಬರೆಯಬಹುದು ನಂತರ ಅಂದ್ರೆ 30ರ ವರ್ಗವನ್ನು ಅವಿಭಾಜ್ಯ ಸಂಖ್ಯೆಗಳನ್ನು ಸಂಖ್ಯೆಗಳ ಗುಣಲಬ್ಧವಾಗಿ ಹೇಗೆ ಬರೆಯಬಹುದು ಅಂತ ಪ್ರಶ್ನೆ ಇದ್ದರೆ ಮೊದಲು 30ನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯಬೇಕು ಹೇಗೆ 30 ಭಾಗಿಸಬೇಕು ಅಲ್ವಾ ಅಂದ್ರೆ ನಮಗೆ ಇಲ್ಲಿ 0 ಅಥವಾ 5 ಇದ್ದರೆ ನಮಗೆ ಮೊದಲೇ 5 ರಿಂದ ಭಾಗಿಸಬಹುದು ಅವಿಭಾಜ್ಯ ಸಂಖ್ಯೆಗಳು ಯಾವುದು ಅಂತ ಹೇಳಿದೆವು ಅಲ್ವಾ ಯಾವುದಲ್ಲ 1 2 3 5 7 11 13 17 ಹೀಗೆ ಬರುವಂತ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತಾರೆ 11 13 17 ಓಕೆ ಯಾಕೆಂದ್ರೆ ಇದರಲ್ಲಿ ನೋಡಿ ಅಂತ ಇದನ್ನು ಚಿಕ್ಕದು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂದ್ರೆ ಇದನ್ನು ಭಾಗಿಸಲಿಕ್ಕೆ ಸಾಧ್ಯವಿಲ್ಲ 1 - 5 1 - 7 1 - 11 1 - 13 1 - 17 ಅದಲ್ಲದೆ ಇಲ್ಲಿ ನೋಡಿ ಅದಲ್ಲದೆ ಬೇರೆ ಯಾವ ಸಂಖ್ಯೆಯಿಂದ ಗುಣಿಸಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ ಅಂದ್ರೆ 3 ಅನ್ನು ನೋಡಿ ಅಂತ 1 - 3 2 ಆದ್ರೆ 1 - 2 1 ಆದ್ರೆ 1 - 1 ಅಲ್ವಾ ಹಾಗೆ ಬರೆಯಲಿಕ್ಕೆ ಸಾಧ್ಯವಿರೋದು ಈಗ ಬೇರೆ ಉದಾಹರಣೆ 4 ಅನ್ನು 4 ಅನ್ನು ಹೇಗೆಲ್ಲ ಬರೆಯಬಹುದು 1 - 4 2 - 2 ಅಂತ ಬರೆಯಬಹುದು ಅಂದ್ರೆ 1 2 3 3 ಅಪವರ್ತನಗಳಿವೆ ಇಲ್ಲಿ ಎರಡೇ ಅಪವರ್ತನಗಳು ಇರುವುದು ಒಂದು ಸಂಖ್ಯೆಯಲ್ಲಿ ಎರಡು ಅಪವರ್ತನಗಳಿದ್ರೆ ಅದನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳುವಂತದ್ದು ಹಾಗಾದ್ರೆ ಇಲ್ಲಿ 0 ಅಂತ ಬಂದ್ರೆ 0 ಅಥವಾ 5 ಅಂತ ಬಂದ್ರೆ ನಾವು 5 ರಿಂದ ಭಾಗಿಸಬಹುದು 5 ಎಷ್ಟು 5 6 30 ಇನ್ನ ಯಾವದರಲ್ಲಿ ಭಾಗಿಸಬಹುದು 2 3 ರಲ್ಲಿ ಭಾಗಿಸಬಹುದು ಅಲ್ವಾ 3
ಮೂರರಲ್ಲಿ ಆಗ್ತದೆ ಎರಡರಲ್ಲಿ ಆಗ್ತದೆ ಅಂದ್ರೆ ಮೂರಿಷ್ಟು ಯಾರು ಮೂರರಲ್ಲಿ ಆಗ್ತದೆ ಇದಕ್ಕಿಂತ ಚಿಕ್ಕದ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಇದು ಅವಿಭಾಜ್ಯ ಸಂಖ್ಯೆ ಅಂದ್ರೆ ಲಾಸ್ಟ್ ನಮಗೆ ಅವಿಭಾಜ್ಯ ಸಂಖ್ಯೆ ಸಿಗಬೇಕು ಅಲ್ಲೆರಿಗೆ ಅಲ್ಲೆರಿಗೆ ಸ್ಟಾಪ್ ಮಾಡಬೇಕು ಓಕೆ ಹಾಗಾದ್ರೆ ಇಲ್ಲಿ ನೋಡಿ ಅಂತೆ 5 × 3 × 2 ಅಲ್ವಾ ಇನ್ನು 30 ರ ವರ್ಗ ಎಷ್ಟು 900 ನಮಗೆ 900 ಸಿಗಬೇಕಿದ್ರೆ ನಮಗೆ 5 × 3 × 2 ರ ವರ್ಗ ಅಂತ ಬರೆಯಬಹುದು ಅಲ್ವಾ ಅಂದ್ರೆ ಇದರ 30 ರ ಅಪವರ್ತನಗಳು 5 × 3 × 2 ಅದರ ವರ್ಗ ಅಂದ್ರೆ ಹೀಗೆ ಬರೆಯಬಹುದಲ್ಲ ಇದರಂದ್ರೆ ಏನು ಅರ್ಥ 5 ರ ವರ್ಗ × 3 ರ ವರ್ಗ × 2 ರ ವರ್ಗ ಮಾಡಿದ್ರೆ 900 ಸಿಗುತ್ತದೆ ಅರ್ಥ ಆಯ್ತಾ ಇನ್ನ ಬೇರೆ ಸಂಖ್ಯೆ ನೋಡುವ 24 ರ ವರ್ಗವನ್ನು ಕಂಡುಹಿಡಿಯುವ ಅಂತ ನೋಡುವ ಓಕೆ ಡೈರೆಕ್ಟ್ ಮಾಡಬಹುದು 24 ರ ವರ್ಗ ಹೇಗೆ 24 ಅನ್ನು ನಾವು ಅಪವರ್ತನಗಳನ್ನು ಕಂಡುಹಿಡಿಯಬೇಕು ಹೇಗೆ 2 2 ಲಿ 2 6 ಲಿ 2 3 ಲಿ ಅಂದ್ರೆ ಎಷ್ಟು ಆಯ್ತು 3 × 2 × 2 × 2 ಅಲ್ವಾ ಅಂದ್ರೆ ಇದರ ವರ್ಗವಾಗಿರುತ್ತದೆ ಅಲ್ವಾ ಅಂದ್ರೆ 3 × 2 ರ ವರ್ಗ ಹೀಗೆ ಬರೆಯಬಹುದು ನಂತರ ಎಷ್ಟು ಭಾಗ ಇರ್ತದೆ ಇದೊಂದು ಇದೊಂದು ಭಾಗ ಇರ್ತದೆ ಅಲ್ವಾ ಅಂದ್ರೆ ಗುಣಿಸು 4 ರ ವರ್ಗ ಅಂತ ಬರೆಯಬಹುದು ಅಂದ್ರೆ ಇದರ ಉತ್ತರ ಎಷ್ಟು ಸಿಗುತ್ತದೆ ಹೀಗೆ ಬರೆಯಬಹುದು ಓಕೆ ಇಪ್ಪತ್ನಾಲ್ಕರ ವರ್ಗವನ್ನು ಹೇಗೆ ಕಂಡುಹಿಡಿಯಬಹುದು ಅಪವರ್ತನಗಳು ಮಾಡಿ ಆಯ್ತು ಅಲ್ವಾ ಇನ್ನು 2ರ ವರ್ಗ 3 × 3 ರ ವರ್ಗ ಅಲ್ವಾ 3 ಅಂದ್ರೆ 2ರ ವರ್ಗ 2 ರ 3 × 3 ಮಾಡಿದ್ರೆ 24 ಸಿಗಿದು ಇನ್ನು ಇದರ ವರ್ಗ ಕಂಡುಹಿಡಿದ್ರೆ ಸಾಕಲ್ಲ 24 ರ ವರ್ಗ ಸಿಗ್ತದೆ ಅಂದ್ರೆ 2ರ ಘಾತ 3 ಸ್ಕ್ವೇರ್ × 3 ರ ವರ್ಗ 3ರ ವರ್ಗ ಇದು 24ರ ವರ್ಗವಾಗಿರುತ್ತದೆ ಅಪವರ್ತನಗಳು ಅಂದ್ರೆ ಹೀಗೆ ಬರೆಯಬೇಕು ಅರ್ಥ ಆಯ್ತಾ ಬೇರೆ ನೋಡಿ 12 ಅನ್ನು ನೋಡಿ ಓಕೆ 12 ವರ್ಗ ನಮಗೆ ಕಂಡುಹಿಡಿಯಲಿಕ್ಕೆ ಹೇಗೆ ಬರೆಯಬಹುದು 12 ಎಂದರೆ 6 ಲಿ 2 3 ಲಿ ಅಲ್ವಾ ಮುಗಿಯಿತು ಅಂದ್ರೆ 2ರ ವರ್ಗ × 3 ಕಾಣ್ತದಲ್ಲ 2ರ ವರ್ಗ × 3 ಅಂದ್ರೆ ಇದರ ವರ್ಗ 12 ಅಷ್ಟು ಇನ್ನು ಇದರ ವರ್ಗ ಅಂದ್ರೆ 2ರ ಘಾತ 4 × 3 ರ ಘಾತ 2 ಇದು ನಮ್ಮ 12ರ ವರ್ಗದ ಉತ್ತರ ಅಂದ್ರೆ 144 ಸಿಗುತ್ತದೆ ಓಕೆ ಅಂದ್ರೆ ಪಾಠಪುಸ್ತಕದಲ್ಲಿ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಮಾಡು 35 ರ ವರ್ಗ ಹೇಗೆ ಕಂಡುಹಿಡಿಯಬೇಕು ಮೊದಲು ಅಪವರ್ತನಗಳನ್ನು ಕಂಡುಹಿಡಿಯಬೇಕು 35/7 ಮಾಡಬಹುದು ಅಲ್ವಾ 7 ಇಲ್ಲಿ 35 7 ಇಲ್ಲಿ 35 ಅಂದ್ರೆ ಇದನ್ನು ಇನ್ನು ಭಾಗಿಸಬೇಕು ಅಂತ ಇಲ್ಲ ಯಾಕಂದ್ರೆ 5 ಒಂದು ಅವಿಭಾಜ್ಯ ಸಂಖ್ಯೆ ಇನ್ನು 7 × 5 ಅದನ್ನು ನಮಗೆ ಸ್ಕ್ವೇರ್ ಬರಿಬೇಕಲ್ಲ ವರ್ಗ ಬರಿಬೇಕು ಅಂದ್ರೆ 7ರ ವರ್ಗ × 5ರ ವರ್ಗ ಅಂದ್ರೆ 35ರ ವರ್ಗ ಓಕೆ ಬೇರೆ ನಾವು 49 ತೆಗೆಯುವ 49ರ ವರ್ಗ ಹೇಗೆ ಕಂಡುಹಿಡಿಯೋದು ನೋಡುವ ಹಾಗಾದ್ರೆ ಅಪವರ್ತನಗಳನ್ನು ಬರೀರಿ ಅಂತ ಹೇಳಿದ್ರೆ 49ರ ವರ್ಗದ ಅಪವರ್ತನಗಳು ಅಂತ ಬರೀರಿ ಅಂತ ಹೇಳಿದ್ರೆ ಇದನ್ನು ನಾವು 7 × 7 ಅಲ್ವಾ ಅವಿಭಾಜ್ಯ ಸಂಖ್ಯೆಗಳ ಗುಣನವಾಗಿ ಬರ್ದಾಯ್ತು ಇನ್ನು ಇದರ ಸ್ಕ್ವೇರ್ ಅಂದ್ರೆ 7ರ ವರ್ಗ × 7ರ ವರ್ಗ ಹಾಗೆ ಮಾಡಿದ್ರೆ 49ರ ವರ್ಗ ಸಿಗ್ತದೆ ಓಕೆ ಅರ್ಥ ಆಯ್ತಲ್ಲ ಇನ್ನು ಇನ್ನು ನಾವು ವರ್ಗಮೂಲ ಅಂದ್ರೆ ಏನು ಅಂತ ಹೇಳುವ ಈಗ ನೋಡಿ 13ರ ವರ್ಗ ಅಂದ್ರೆ ಎಷ್ಟು 169
ನಮಗೆ ಇನ್ನು 169 ರ ವರ್ಗಮೂಲದ ಬಗ್ಗೆ ಹೇಳಬಹುದು ಇದರ ಅರ್ಥ ವರ್ಗಮೂಲ 169 ರ ವರ್ಗಮೂಲ ಯಾವುದು ಅಂತ ಕೇಳಿದ್ರೆ 13 ಬರಬೇಕು ಅರ್ಥ ಆಯ್ತಾ 13 ಗುಣಿಸು 13 ಅಂದ್ರೆ 169 ಇನ್ನು ಸ್ಕ್ವೇರ್ ರೂಟ್ ಅಥವಾ ವರ್ಗಮೂಲ 169 ರ ವರ್ಗಮೂಲ ಅಂತ ಕೇಳಿದ್ರೆ 13 ಬರಬೇಕು ಇನ್ನು ಬ್ಯಾಕ್ ನೋಡಿ ಅಂತ 11 ರ ವರ್ಗ ಎಷ್ಟು 121 ಅಂದ್ರೆ 121 ರ ವರ್ಗಮೂಲ ಯಾವುದು ಅಂತ ಕೇಳಿದ್ರೆ 11 ಅರ್ಥ ಆಯ್ತಾ ಬೇರೆ ಸಂಖ್ಯೆ ನೋಡುವ ನೀವೇ ಹೇಳಿ ಅಂತೆ 36 ರ ವರ್ಗಮೂಲ ಎಷ್ಟು 49 ರ ವರ್ಗಮೂಲ ಎಷ್ಟು 100 ರ ವರ್ಗಮೂಲ ಎಷ್ಟು 4 ರ ವರ್ಗಮೂಲ ಎಷ್ಟು ಈಗ ಪ್ರಶ್ನೆ ಹೇಳಿದ್ರೆ ಏನಾಯ್ತು ವರ್ಗಮೂಲ ಯಾವುದು 36 ರ ವರ್ಗಮೂಲ ಯಾವುದ್ರೆ 66 ಅಲ್ವಾ 6 ಅಲ್ಲಿ 36 49 ರ ವರ್ಗಮೂಲ ಅಂತ ಹೇಳಿದ್ರೆ 7 100 ರ ವರ್ಗಮೂಲ ಯಾವುದು ಅಂತ ಹೇಳಿದ್ರೆ 10 4 ರ ವರ್ಗಮೂಲ ಯಾವುದು ಹೇಳಿದ್ರೆ 2 ಅರ್ಥ ಆಯ್ತಲ್ಲ ನಮಗೆ ಇದೆಲ್ಲ ಗೊತ್ತಿರುವ ವಿಷಯರ ನಮಗೆ ಇದೆಲ್ಲ ಗೊತ್ತಿರುವ ನಮಗೆ ಇದೆಲ್ಲ ಈ ವರ್ಗಗಳನ್ನು ಗೊತ್ತಿರುವ ವರ್ಗಗಳು ಅಲ್ವಾ ಇನ್ನು ಗೊತ್ತಿಲ್ಲದ ವರ್ಗಗಳು ಕೇಳಿದ್ರೆ ಹೇಗೆ ಕಂಡುಹಿಡಿಯಬಹುದು ಅಂತ ನೋಡುವ ಎರಡು ಸಂಖ್ಯೆ ಕೊಟ್ಟಿದ್ದಾರೆ 1225 ಹಾಗೂ 3969 ರ ವರ್ಗಮೂಲ ಕಂಡುಹಿಡಿಯಿರಿ ಅದೇ ಹೇಗೆ ಕಂಡುಹಿಡಿಯುವಂತ ನೋಡುವ ವರ್ಗಮೂಲ ಅಂದ್ರೆ 1225 ಅಲ್ಲ ಎಷ್ಟು ಅಂತ ಕಂಡುಹಿಡಿಯಬೇಕು ಅಲ್ವಾ ಹೇಗೆ ಕಂಡುಹಿಡಿದೆ ಅಂದ್ರೆ ಅದಕ್ಕಾಗಿ ನಾವು ಅಪವರ್ತನಗಳನ್ನು ನೋಡಬೇಕು ಅಪವರ್ತನಗಳು ಯಾವು 100 1225 ಭಾಗಿಸಿ ಯಾವದರಲ್ಲಿ ಭಾಗಿಸಿ ಹೋಗ್ತದೆ ಇದು ಲಾಸ್ಟ್ 5 ಅಲ್ವಾ ಹಾಗಾದ್ರೆ 5 ರಲ್ಲಿ ಭಾಗಿಸಿ ಹೋಗ್ತದೆ ಅಲ್ವಾ 5 ಎಷ್ಟು 12 5 ರಲ್ಲಿ 12 ಬಾಕಿ 2 ಬಾಕಿ ಇತ್ತು 2 ಶೇಷ ಅಂದ್ರೆ 22 ಆಯ್ತು 5 ಎಷ್ಟು 22 14 22 ಬಾಕಿ ಇರೋದು 2 25 5 5 ಲಿ 25 ಇನ್ನು 245 ಅನ್ನು 5 ರಲ್ಲಿ ಭಾಗಿಸುವ ಯಾಕಂದ್ರೆ ಲಾಸ್ಟ್ 5 ಇದೆ ಎಷ್ಟು 5 ಲಿ 20 ಅಲ್ವಾ 5 4 ಲಿ 20 ಶೇಷ 4 45 45 ಇನ್ನು 49 ಅನ್ನು ಯಾವದರಲ್ಲಿ ಭಾಗಿಸಬಹುದು 7 ರಿಂದ ಭಾಗಿಸಬಹುದು ಅಲ್ವಾ 7 ಇಲ್ಲಿ 49 ಅಂದರೆ 5 5 ರ ವರ್ಗ ಗುಣಿಸಿ 7 ರ ವರ್ಗ ಎಂದರೆ 1225 ಸಿಗುತ್ತದೆ ನೋಡಿ ಅಂದ್ರೆ ಎರಡು ಸೈಡೆ ಕೂಡ ವರ್ಗ ಇದೆ ಅಲ್ವಾ ಇದು ನಮಗೆ ಔಟ್ ಸೈಡ್ ತೆಗೆಯಬಹುದಲ್ಲ ಅಂದರೆ 5 ಗುಣಿಸಿ 7 ರ ವರ್ಗ ಅಂದರೆ 35 ರ ವರ್ಗವಾಗಿದೆ 1225 ಅರ್ಥ ಆಯ್ತಾ ಇನ್ನು ನೋಡಿ ಅಂತೆ 3969 ನೋಡಿ ಅಂತೆ ಹೀಗೆ ಮಾಡಬೇಕು ಇದರ ಇದರ ವರ್ಗಮೂಲ ಕಂಡುಹಿಡಿಯಬೇಕು ಹೇಳಿದ್ರೆ ಪ್ರಶ್ನೆ ಏನು ಸ್ಕ್ವೇರ್ ರೂಟ್ ಆಫ್ 3969 ಅಂದ್ರೆ 3969 ರ ವರ್ಗಮೂಲ ಕಂಡುಹಿಡಿಯಿರಿ ಹೇಗೆ ಕಂಡುಹಿಡಿಯುವಂತದ್ದು ಭಾಗಿಸಬೇಕು ಅಲ್ವಾ ಇಲ್ಲಿ ಭಾಗಿಸುವ 3969 ಎಷ್ಟರಲ್ಲಿ ಅಂದ್ರೆ ಇಲ್ಲಿ ನೋಡಿ ಅಂತೆ ಎರಡರಲ್ಲಿ ಭಾಗಿಸ ಹೋಗುದಿಲ್ಲ ಯಾಕಂದ್ರೆ ಇದು ವಿಷಮ ಸಂಖ್ಯೆ ಅಲ್ವಾ ಇನ್ನು 3 ರಲ್ಲಿ ಹೋಗ್ತದ ಅಂತ ಚೆಕ್ ಮಾಡುವ ಅಂದ್ರೆ 3 ರಲ್ಲಿ 3 ರಲ್ಲಿ ಗುಣಿಸಿ ಹೋಗ್ತದ ಅಂತ ಚೆಕ್ ಮಾಡಿದೆ ಅಂದ್ರೆ ಇದರ ಮೊತ್ತವನ್ನು ಕಂಡುಹಿಡಿದ್ರೆ ಸಾಕು ಅಂದ್ರೆ 3 ಗುಣಿಸಿ 9 ಎಷ್ಟು 12 12 ಗುಣಿಸಿ 6 ಎಷ್ಟು 18 18 ಗುಣಿಸಿ 9 ಎಷ್ಟು 27 ಅತ ಅಲ್ಲ 27 ಅಂದ್ರೆ 3 ರ ವರ್ಗ ಅಲ್ವಾ ಅಂದ್ರೆ 3 ರ 3 ರಿಂದ ಗುಣಿಸಿದ್ರೆ ಸಿಗುವಂತ ಸಂಖ್ಯೆ ಅಲ್ವಾ 27 ಹಾಗಾದ್ರೆ ಇದು ಭಾಗಿಸಿ ಹೋಗ್ತದೆ ಅಂತ ಅರ್ಥ ಇಲ್ಲದಿದ್ರೆ 3 ಭಾಗಿಸಿ ಹೋಗ್ತದೆ ಅಲ್ವಾ ಇದನ್ನ ಕಟ್ ಮಾಡುವ ಇನ್ನು 9 ಭಾಗಿಸಿ ಹೋಗ್ತದೆ ಅದನ್ನು ಕೂಡ ಕಟ್ ಮಾಡುವ 6 ಭಾಗಿಸಿ ಹೋಗ್ತದೆ ಅದನ್ನು ಕೂಡ ಕಟ್ ಮಾಡುವ ಇನ್ನು 9 ಭಾಗಿಸಿ ಹೋಗ್ತದೆ ಅಲ್ವಾ ಹಾಗಾದ್ರೆ ಇದು 1 3 ರ 3 ಅನ್ನು ಗುಣಿಸಿದಾಗ ಸಿಗುವ ಸಂಖ್ಯೆ ಆಗಿದೆ ಹಾಗಾದ್ರೆ ನಮಗೆ 3 ಇಂದ ಭಾಗಿಸಬಹುದು ಅಲ್ವಾ 3 ಎಷ್ಟು 3 ಅಲ್ಲಿ 3 3 ಲಿ 3 2 ಲಿ 3 3 ಲಿ ಇನ್ನು ಕೂಡ ನೋಡಿ 1 ಕೂಡಿಸಿ 4 ಎಷ್ಟು ಸಾರಿ 1 ಕೂಡಿಸಿ 3 4 ಅಲ್ಲದಿದ್ರೆ ಇದನ್ನು 3 ಅನ್ನು ಕಟ್ ಮಾಡೋ 3 ಅಲ್ಲಿ 3 ಇಲ್ಲಿ ಕೂಡ 3 ಕಟ್ ಉಂಟು ಕಟ್ ಮಾಡುವ ಇನ್ನು 1 2 1 ಕೂಡಿಸಿ 2 3 ಹಾಗಾದ್ರೆ 3 ಇಂದ ಭಾಗಿಸಿ ಹೋಗ್ತದೆ
मूरे हनरु मूर्नाकल हनरु इन हदिमूर हनरु बाकी आयतु मूर्नाकली मूरोंदली नानूर नल्वत्तोंदु इदु कूड चेक माडि अंते नाकु गुडिस नाकु एंटु एंटु गुडिस ओंदु ओंबत्तु हागाद्रे मूरिंद गुणिसि होग्तदे अंद्रे नानूर नल्वत्तोंदु मूररिंद भागिसल्पडुत्तदे अंद्रे मूरेश्लि मूरोंदली मूरु मूर्नाकले हनरु इन इपत् इपत् इन कूड़ा नोड़े गुड़ी नाकु ईद गुड़ी हनर मूर भागे मूर्नाकले हनर इपत् इपत् नल्वत नमे गुट वर्ग अरे गुणीसुरुर घात नाकु गुणीसु घात एर अल्वा हे कंबू मूरर घात नाकु अंदर मूरर घात एर गुणिसु एलर घात एर गुणिसु मूरर घात एर बरीबू अल्वा मूरर घात एर गुणिसु मूरर घात एर बरीबू अरे इल्ली नोड़ी अंदर मूर गुणिसु गुणिसु मूरर वर्गवागिदे मूर सविद अरवत्तोंबत्तु इन्नु उत्तर कंडुहिडियबहुदल्ल एष्टु इप्पत्तोंदु इप्पत्तोंदु गुणिसु मूर अंदरे अरवत्त मूर अरवर वर्गवे सविद नल्वत अर्थ आयतल इन बेरे प्रश्ने को संख्य को नोड़े इन नमेंगे मोदल गल मोदन क्लासल हनर वे अथवा इपत् वर्गव ना बायपाठ मे अब सुलभ आते इन अदिंत दुड संख्य हे इपत् इपत अरे एर सविद इपत वर्ग मूल हेगे एर सविद इपत भागु अल्वा भागदे हे बरियो ईदर वर्ग अल्वाक इपत इपत नेक्स्ट ईदू भागसबू एंटली इन नोड़ी एंटू गुड़ूद भागलपड़े अरे इपत् इन मुरली अल्वा इन नमें हे बरीबूर वर्ग गुणीसुर नाकु अरे ईदर वर्ग गुणीसुर वर्ग गुणीसुर वर्ग अंत बरीबू इन ईदू गुणीसुर गुणीसुर वर्गवे अंदर मुर्मूरली नल्वत्तर वर्गवे एर सविद इनूर इपत हे डायरेक्ट बरीबू ओके इन नानूर नल्वत वर्ग कंते अरे नमें गुट इपत् वर्ग इशु नानूर नेक्स्ट नंबर आगेबूद इपत् नानूर नल्वत अल्वा अरे इपत् वर्ग अल्लो भागे साकु नानूर नल्वत इले नोड़े नाकु गुड़ू नाकु गुड़ू वोर भागलपड़े मुर्नाकूर इपत् इन कूड़ा मूर भागलपड़े अरे मुर्नाकली नल्वत इन ऐसी भागसबूद ऐसी ओके हे बरीबूर गुणीसुर वर्ग ऐर वर्ग अरे मूर इपत् इपत् वर्गवे नानूर नल्वत अल्वागे कल प्रश्न टेक्स्ट बुक अदिंत मोदलू नोड़े इन के संख्य वर्गमूल कंडुहि डायरेक्ट बरीबू अल्वा नूर वर्ग इशु वर्गमूल हूं भागस नाकु भागस एर पॉइंट नाकु नाकु पॉइंट एर आगे नहीं बरी अर्थ आयता मोदी क्लासली कोट्टिदे अल्वा इन नमें माँ नोड़वा अंत
ಮಾಡಿ ನೋಡುವ ಚೌಕಾಕೃತಿಯಲ್ಲಿರುವ ಒಂದು ಸ್ಥಳಕ್ಕೆ 1024 ಚದರ ಸೆಂಟಿಮೀಟರ್ ಚದರ ಮೀಟರ್ ವಿಸ್ತೀರ್ಣವಿದೆ ಇದರ ಒಂದು ಬದಿಯ ಉದ್ದವೆಷ್ಟು ಅಂದ್ರೆ ಒಂದು ಚೌಕಾಕೃತಿ ಇದೆ ಅದರ ಚದರ ಅಂದ್ರೆ ವಿಸ್ತೀರ್ಣ 1024 ಮೀಟರ್ ಅಂದ್ರೆ ಏನರ್ಥ ಚೌಕಾಕೃತಿ ಅಂತ ಹೇಳೋ ಭುಜ ಗುಣಿಸ ಭುಜ ಅಂದ್ರೆ ವಿಸ್ತೀರ್ಣ ಅಲ್ವಾ ಅಂದ್ರೆ ಭುಜಗಳ ವರ್ಗ ಅಂದ್ರೆ ಒಂದು ಭುಜದ ಅಳತೆ ಎಷ್ಟು ಕಂಡುಹಿಡಬಹುದಲ್ಲ ಹೇಗೆ ಸ್ಕ್ವೇರ್ ರೂಟ್ ಆಫ್ 1024 ಎಷ್ಟು ಬರ್ತದೆ ಭಾಗಿಸಿ ನೋಡಿ ಅಂತೆ 1024 2 ರಲ್ಲಿ ಭಾಗಿಸಬಹುದು 5 1 2 ಇನ್ನು 256 ಇನ್ನೆಷ್ಟು ಆಗ್ತದೆ ಭಾಗಿಸುವಾಗ 128 ಇನ್ನೆಷ್ಟು ಆಗ್ತದೆ 64 ಇನ್ನೆಷ್ಟು ಆಗ್ತದೆ 2 ಭಾಗಿಸುವಾಗ 32 ಇನ್ನೆಷ್ಟು ಆಗ್ತದೆ 16 2 ಭಾಗಿಸುವಾಗ 8 4 2 ಅಲ್ವಾ ಅಂದ್ರೆ 1 2 3 4 5 6 7 8 9 10 2 ರ ಘಾತ 10 ಸಿಗ್ತದೆ ಅಲ್ವಾ ಇನ್ನು ನಮಗೆ ಇಲ್ಲಿ ಸ್ಕ್ವೇರ್ ಅಂತ ಬರಿಬೇಕು ಅಲ್ವಾ ಅಂದ್ರೆ 2 ರ ಘಾತ 5 ರ ವರ್ಗವಾಗಿದೆ 2 ರ ಘಾತ 10 ಅಲ್ವಾ ಹೀಗೆ ಬರಿಬಹುದು ಇನ್ನು ಸಿಕ್ಕಿತಲ್ಲ 2 ರ ಘಾತ 5 ಅಂದ್ರೆ ಎಷ್ಟು 32 ರ ವರ್ಗವಾಗಿದೆ 1024 ಅಂದ್ರೆ 32 1 35 32 ಮೀಟರ್ ಒಂದು ಬದಿಯ ಉದ್ದ ಅರ್ಥ ಆಯ್ತಲ್ಲ ಭುಜಗಳ ವರ್ಗ ವಿಸ್ತೀರ್ಣವಾಗಿದೆ ನಂತರ ಸ್ಕ್ವೇರ್ ರೂಟ್ ಕಂಡುಹಿಡಿದ್ರೆ ಸಾಕು ಅದರ ವರ್ಗಮೂಲ ಕಂಡುಹಿಡಿದ್ರೆ ಭುಜಗಳ ಸಂಖ್ಯೆ ಭುಜಗಳ ಅಳತೆ ಸಿಗ್ತದೆ ಓಕೆ ಇನ್ನು ಒಂದು ಚಪ್ಪರದಲ್ಲಿ 625 ಕುರ್ಚಿಗಳನ್ನು ಅಡ್ಡ ಸಾಲಾಗಿಯೂ ನೀಟ ಸಾಲಾಗಿಯೂ ಇರಿಸಲಾಗಿದೆ ಅಡ್ಡ ಸಾಲು ಹಾಗೂ ಮತ್ತು ನೀಟ ಸಾಲುಗಳ ಸಂಖ್ಯೆ ಸಮಾನವಾಗಿದೆ ಇದರಲ್ಲಿ ಒಂದು ಅಡ್ಡ ಸಾಲು ಮತ್ತು ಒಂದು ನೀಟ ಸಾಲಿನಿಂದ ಎಲ್ಲಾ ಕುರ್ಚಿಗಳನ್ನು ತೆಗೆದರು ತೆಗೆದ ಕುರ್ಚಿಗಳು ಎಷ್ಟು ಉಳಿದ ಕುರ್ಚಿಗಳು ಎಷ್ಟು ಅದನ್ನು ಮಾಡಿ ಅಲ್ಲಿ ಪ್ರಶ್ನೆ ಕೊಟ್ಟದ್ದು 625 ಕುರ್ಚಿಗಳಿವೆ ಅಂದರೆ ಸಮಾನವಾಗಿಯೂ ಈಗ ಅಡ್ಡವಾಗಿಯೂ ನೀಟವಾಗಿಯೂ ಒಂದೇ ತರ ಕುರ್ಚಿಗಳಿವೆ ಅಂದರೆ ನಮಗೆ ಬೇರೆ ಸಂಖ್ಯೆ ನೋಡು ಇದು ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ನೋಡು ಒಂದು ವರ್ಗವನ್ನು ತೆಗೆಯುವ 16 ತೆಗೆಯುವ 16 ಎಂದರೆ ಒಂದು 16 ಅಂತ ಒಂದು ಒಮ್ಮೆ ನೋಡಿ ಅಂತ ಬೇರೆ ಸಂಖ್ಯೆಯನ್ನು ತೆಗೆಯುವ 1 2 3 4 ಕುರ್ಚಿಗಳು ಹಾಗೂ ಈಚೆ ಕೂಡ 4 ಕುರ್ಚಿಗಳಿವೆ ಅಂದರೆ ಹೀಗೆ ಹೀಗೆ ಕುರ್ಚಿಗಳನ್ನು ಇರಿಸಲಾಗಿದೆ ಅಡ್ಡವಾಗಿಯೂ ನೀಳವಾಗಿಯೂ ನೀಟವಾಗಿ ಕುರ್ಚಿಗಳನ್ನು ಸಾಮಾನ್ಯವಾಗಿ ಇರಿಸಲಾಗಿದೆ ಅಂದ್ರೆ ಎಷ್ಟು ಕುರ್ಚಿ ಆಯ್ತು 1 2 3 4 8 12 16 16 ಕುರ್ಚಿ ಆಯ್ತು ಅಲ್ವಾ ಈಗ ನೋಡಿ ಅಂತ 16 ಹೇಗೆ ಸಿಗುವುದು ಈ 4 ಗುಣಿಸು 4 ಮಾಡಿದ್ರೆ ಸಾಲದ ಈ ಸ್ಕ್ವೇರ್ ರೂಟ್ ತೆಗೆದ್ರೆ ಸಾಕು ಅಲ್ವಾ 16 ರ ಸ್ಕ್ವೇರ್ ರೂಟ್ ತೆಗೆದ್ರೆ ಎಷ್ಟು ಸಾಲು ಅಂತ ಗೊತ್ತಾಗ್ತದೆ ಅಲ್ವಾ ಅಷ್ಟೇ ಇರುವಂತದ್ದು ಹಾಗೆ ನಮಗೆ 625 ರ ಸ್ಕ್ವೇರ್ ರೂಟ್ ತೆಗೆದ್ರೆ ಎಷ್ಟು ಸಾಲು ಅಂತ ಸಿಗ್ತದೆ ಅಲ್ವಾ ಅಂದ್ರೆ 625 ರ ಸ್ಕ್ವೇರ್ ತೆಗಿರಂತೆ ಸ್ಕ್ವೇರ್ ರೂಟ್ ತೆಗಿರಂತೆ 625 5 ರಿಂದ ಹೋಗ್ತದೆ 125 5 ರಿಂದ 25 5 ರಿಂದ 5 ಅಲ್ವಾ ಅಂದ್ರೆ 5 5 ರ ವರ್ಗ ಗುಣಿಸು 5 ರ ವರ್ಗ ಅಂದ್ರೆ 25 ರ ವರ್ಗವಾಗಿದೆ 625 ಅಂದ್ರೆ 25 ಅಡ್ಡವಾಗಿಯೂ 25 ನೀಟವಾಗಿಯೂ ಚಾರಗಳನ್ನು ಇರಿಸಲಾಗಿದೆ ಅರ್ಥ ಆಯ್ತಲ್ಲ ಇನ್ನು ನೋಡಿ ಈ ಒಂದು ಸಾಲನ್ನು ತೆಗೆದಿದ್ದಾರೆ ಅಂತ ಹೇಳುವಂತದ್ದು ಒಂದು ಸಾಲು ಒಂದು ಅಡ್ಡ ಸಾಲು ಒಂದು ನೀಟ ಸಾಲು ತೆಗೆದಿದ್ದಾರೆ ಅಲ್ವಾ ಆಗೆಲ್ಲ ಪ್ರಶ್ನೆ ಕೇಳಿದ್ದು ಹೌದು ಆಗ ನಾವು ಈ ಸಂಖ್ಯೆಯನ್ನು ತೆಗೆಯುವ ಅಂದ್ರೆ 1 2 3 4 5 6 7 7 7 ಚಾರನೆ ತೆಗೆಯುವಂತದ್ದು ಅಲ್ವಾ 7 ಚಾರ ಅಂತ ಹೇಳುವಾಗ ಟೋಟಲ್ 8 ಅಂತ ಅಲ್ಲ ಒಂದು ಸಮಾನವಾಗಿದೆ ಅದ ಕಾರಣ 7 ಚಾರನೆ ತೆಗೆಯುವಂತದ್ದು 7 ಚಾರ ತೆಗೆಯುವಾಗ ಹಾಗೆ ಇಲ್ಲಿ 16 ರಿಂದ 7 ತೆಗೆದ್ರೆ ಎಷ್ಟು ಆಗ್ತದೆ ಅಂತ ನೋಡುವ ಹಾಗೆ ಇಲ್ಲಿ ಕೂಡ ಅಂದ್ರೆ ಟೋಟಲ್ 8 ಅಂದ್ರೆ ಒಂದು ಸಾಲಲ್ಲಿ 25 ಮತ್ತೊಂದು ಸಾಲಲ್ಲಿ 25 ಅಂದ್ರೆ 50 ಆಯ್ತು ಅಲ್ವಾ 50 ರಿಂದ ಒಂದನ್ನು ಕಡಿಮೆ ಮಾಡಬೇಕು 49 ಅಂದರೆ 625 ರಲ್ಲಿ 49 ಕಳೆ ಮಾಡಬೇಕು ಓಕೆ 49 ಹೇಗೆ ಸಿಗುವುದು ಗೊತ್ತಾಯ್ತಲ್ಲ ಈಚೆ 25 ಉಂಟು ಈಚೆ 25 ಉಂಟು ಅಂದ್ರೆ ಒಂದು ಅಡ್ಡವು ಒಂದು ನೀಡವು ತೆಗೆದ್ರೆ 49 ಆಗ್ತದೆ ಹಾಗೆ ಕಳೆ ಕಡಿಮೆ ಮಾಡುವಾಗ ಎಷ್ಟು ಸಿಗ್ತದೆ 11 ರಿಂದ 7 ಆದ್ರೆ
नाकूर ईद अनुक्रम हलू विषम संख्य कूड़ा सविद नूर एवत्कु लभ एर वर्गी विषम संख्य कूड़ल अरे स्वल्प विषम संख्य कूड़ा एंटू नाकु उत्तर सिखे मोदल संख्य नहीं नोड़े उदाहरण कूड़ी नोड़ इतना विषम संख्य अल्वा अरे उत्तर एस्टु हद्नार अल्वा हनरु हद्नार अरे हद्नार वर्गमूल नाकु अल्वा अरे नाकु वर्गमूल तेरे नाकु एस्टु संख्य गोत्तायितु अल्वा अरे वो नाकु वर्गमूल कंडुहिडिद्रे एस्टु संख्य गोत्तागुत्तदे बेरे अरे वो कूड़ू हन अल्वा हीगे नोड़वा इष्टायितु अरे हद्नार के इपत् कूड़ू अरे मूवत आरुतारे वर्गमूल कंडुहिड नोड़ आर अरे वो एर नाकु ईद आर आर संख्य कूड़ा मूव आर संख्य कूड़ा मूवतार अरे वर्गमूल कंडुहिड साकु अल्वा वर्गमूल कंडुहिड साकु अल्वा संख्य अंत गोत अरे कंडुहिड नोड़वा ईद सविद नूर एवत्नाकु एर भागी अल्वा नाकु इप अरे एस्टो हन बाकी एर हद्ली हद् इन भागी मूर भागी आंत नोड़ एर कूड़ी ऐसा ऐसी कूड़ी एर मत वो भागी होते इपत इपत्नाकु हतोबूर आर हद् नेक्स्ट मूर्नाकल हनर इन नमें मूरी होती एंटू कूड़ नाकु हनर मत आर होल अरे भागी मूर आर इपत् इपत्नाकु मुरेंटली इपत्नाकु नेक्स्ट मूरी भागी इपत् हद्नेंटु नेक्स्ट एरडरिंद हद्नारु एंटु नाल्कु एरडु अल्वा एरडु बाकी आयितु एष्टु आयितु ओंदु एरडु मूरु नाल्कु ऐदु आरु अंदरे एरडर घात आरु गुणिसु मूरर घात ओंदु एरडु मूरु नाल्कु नाल्कु अल्वा अंदरे नमगे हेगे बरिबहुदु एरडर घात मूरु गुणिसु मूरर घात एरडर वर्ग हेळबहुदु अल्वा एरडर घात मूरु अंद्रे एष्टु एंटु एंटु गुणिसु ओंबत्तु एष्टु आयितु एंटोंबत्तु एप्पत्तेरडु एप्पत्तेरडर वर्गवागिदे अंद्रे एप्पत्तेरडु अड्ड सालु एप्पत्तेरडु मीटर सालु सारी सारी एपत् वर्गवे अरे एपत् वर्गवे ई सविद नूर एवु अरे एपत् नेक्स्ट प्रश्न नोड़ी अनुक्रम एर एनिका संख्य मत मोदल संख्य वर्गद कूड़ा ई सविद मुनूर इपत् लभसु संख्य कंडुहिड़ी अरे वो संख्य वर्ग कूड़ी ಒಂದು ಸಂಖ್ಯೆ ಕೂಡಿಸು ಅದರ ನೆಕ್ಸ್ಟ್ ಸಂಖ್ಯೆ ಅಲ್ವಾ ಈ ಕೂಡಿಸಿದನ್ನು ಮತ್ತು ಈ ಮೊದಲ ಸಂಖ್ಯೆಯ ವರ್ಗವನ್ನು x ಅಂತ ತೆಗೆದರೆ ಮೊದಲ ಸಂಖ್ಯೆಯ ವರ್ಗವು ಕೂಡಿಸಿದರೆ ಎಷ್ಟು ಸಿಗುತ್ತದೆ 5329 ಸಿಗುತ್ತದೆ ಅಂದ್ರೆ ಒಂದು ಸಂಖ್ಯೆ x ಅಂತ ತೆಗಿತೇವೆ ನಮಗೆ ಗೊತ್ತಿಲ್ಲ ಯಾವ ಸಂಖ್ಯೆ ಅಂತ ನೆಕ್ಸ್ಟ್ ಸಂಖ್ಯೆ ಯಾವುದು x + 1 ಅಲ್ವಾ ಮತ್ತೆ ಅದರ ವರ್ಗ ಅಂದ್ರೆ ಮೊದಲ ಸಂಖ್ಯೆಯ ವರ್ಗ ಅಂದ್ರೆ x² ಇದನ್ನು ಕೂಡಿಸಿ ಅಂತ x x ಅನ್ನೆಲ್ಲ ಕೂಡಿಸಬಹುದು ಅಂದ್ರೆ x² ಕೂಡಿಸು x² ಸಾರಿ 2x ಕೂಡಿಸು x² + 1 ಅಂದ್ರೆ 5329 ಅಂದ್ರೆ ಇದನ್ನು ಹೇಗೆ ಬರೆಯಬಹುದು x² ಕೂಡಿಸು 2x + 1 5329 ಇನ್ನು ನಮಗೆ ಇದರ ಅರ್ಥ ಏನು ಅಂತ ಹೇಳಿದ್ರೆ x + 1 ರ ವರ್ಗವಾಗಿದೆ ಇದು ಓಕೆ ಅಂದ್ರೆ ಇದರ 53 ರ 29 ರ ವರ್ಗಮೂಲ
ಕಂಡುಹಿಡಿದ್ರೆ ಸಾಕು ಆಯ್ತು 129 ರ ವರ್ಗಮೂಲ ಕಂಡುಹಿಡಿಯಿರಂತೆ 5329 ರ ವರ್ಗಮೂಲ 73 ಆಗಿದೆ ಓಕೆ 73 * 73 ಮಾಡಿದ್ರೆ 5329 ಸಿಗುತ್ತದೆ ಅಂದರೆ ಆ ಸಂಖ್ಯೆಯು 73 ಆಗಿದೆ ನೆಕ್ಸ್ಟ್ ಸಂಖ್ಯೆ 74 ಆಗಿದೆ ಓಕೆ ಇಲ್ಲಿಗೆ ನಮ್ಮ ಈ ಪಾಠ ವರ್ಗವು ವರ್ಗಮೂಲವು ಎಂಬ ಪಾಠ ಮುಗಿಯಿತು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೊಸ ಪಾಠವನ್ನು ನೋಡೋಣ